ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದಿವಸ ಹಿಂದೆನೇ ಸೇರಬೇಕಾಗಿತ್ತು, ಕಾರಣಾಂತರದಿಂದ ಸೇರಿರಲಿಲ್ಲ. ಈಗ ಸೇರಿದ್ದೀವಿ. ಮುಂದಿನ ದಿವಸದಲ್ಲಿ ನಮ್ಮೆಲ್ಲ ಜೊತೆಲಿ ಬಂದಂಥವ್ರನ್ನ ಮತ್ತು ನಾವು ಕೂಡ ಕಾಂಗ್ರೆಸ್ ಪಕ್ಷ ಏನು ನಮಗೆ ಜವಾಬ್ದಾರಿ ಕೊಡುತ್ತೋ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ಒಂದು ಬದ್ಧತೆ ನಮಗಿದೆ. ಹಿಂದಿನಿಂದನೂ ಕೂಡ ನಾವು ಸಿದ್ಧಾಂತ ಮೀರಿ ಬಂದಿಲ್ಲ, ಸಿದ್ಧಾಂತದಲ್ಲಿ ನಾವು ತುಂಬ ಇದಾಗಿದ್ದೀವಿ ಅನ್ನೋದು ಇಡೀ ನಮ್ಮ ಜಿಲ್ಲೆಯ ನಾಗರಿಕರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಗೊತ್ತು. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ, ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಜವಾಬ್ದಾರಿ ಹೇಳ್ತಾರೋ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಜಿಲ್ಲೆಯಲ್ಲಿ ಒಟ್ಟಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀನಿ. ನಾನು ನಮ್ಮ ಮಧು ಬಂಗಾರಪ್ಪ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆಯಲ್ಲಿ, ನಮಗೆ ಯಾಕೆಂದರೆ ಬಂಗಾರಪ್ಪ ಸಾಹೇಬರು ಹಿಂದೆಯಿಂದ ನಾವು ಹತ್ರದಲ್ಲಿ ಇರ್ತಕ್ಕಂಥವ್ರು. ನಾವು ಅವರ ಒಂದು ಅವರ ಜೊತೆಯಲ್ಲಿ ನೋಡ್ಕೊಂಡು ಬಂದಿರತಕ್ಕಂಥದ್ದು ಸಣ್ಣ ಹುಡುಗರಿಂದ. ಹಾಗಾಗಿ ನಮಗೆ ನಾವು ಅವ್ರ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತೀವಿ. ನಮಗೇನೇ ಜವಾಬ್ದಾರಿ ಕೊಟ್ಟರು ಕೂಡ ನಾವು ನಿಷ್ಠೆಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೆ ಡಿ ಎಸ್ ಅಲ್ಲಿ ಇದ್ದಾಗಲೇ ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ ಅವರು, ನಮ್ಮ ಜೊತೆಯಲ್ಲಿ ಅಲ್ಲಿ ಲೋಕಲಲ್ಲಿ ನಾವು ಹೊಂದಾಣಿಕೆ ಮಾಡಿದ್ದೀವಿ. ಆದರೆ ಅಲ್ಲಿ ಅವರ ಒಂದು ಜೊತೆಯಲ್ಲಿ ಅವರಿಗೂ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರ್ದಂಗೆ, ಅವರಿಗೂ ಯಾವ ಒಂದು ನೋವಾಗ್ದಂಗೆ ಜೊತೆಯಲ್ಲಿ ನಾವು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆಯಿಂದನೂ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ನಾವು. ಇವಾಗ ಹಿಂದೆ ನನ್ನ ಜೊತೆಯಲ್ಲಿ ಬರ್ತಾ ಇರೋಂಥ ಬರೋರು ಕಾಂಗ್ರೆಸ್ಸಲ್ಲಿರೋ ಯುವಕರು, ಕಾಂಗ್ರೆಸ್ಸಲ್ಲಿ ಕೆಲವರು ಇದು ಮಾಡೋರು, ನೀವು ಅಲ್ಲಿ ಅವ್ರ ಜೊತೆ ಹೋಗ್ತೀವಿ. ಇವಾಗ ಏನಿಲ್ಲ, ಎಲ್ಲ ಒಟ್ಟಾಗಿ ಜೊತೆಯಲ್ಲಿ ಹೋಗೋದು ಕೆಲಸ ಮಾಡ್ತೀವಿ. ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಒಂದು ವ್ಯಕ್ತಿಯಲ್ಲ, ಅವರೊಬ್ಬರು ಶಕ್ತಿ. ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದರಿಂದ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬಿದಂತಾಗ್ತದೆ. ಬಹಳಷ್ಟು ಜನ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಎಂ ಶ್ರೀಕಾಂತ್ರವರು ಹಾಗಲ್ಲ. ಇವತ್ತು ಕಾಂಗ್ರೆಸ್ಸು ನಿಮ್ಮಂಥ ವ್ಯಕ್ತಿಗಳು ನೀವು ಕಾಂಗ್ರೆಸ್ಗೆ ಬರಬೇಕು ಅಂತೇಳಿ ಅವರನ್ನು ಇವತ್ತು ಆಹ್ವಾನಿಸ್ತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಒಂದು ಮೆರಗನ್ನು ತಂದಿದೆ ಅಂಥೇಳಿ ಭಾವಿಸ್ತೇನೆ. ಅಂತಲ್ಲಿ ಸುಮಾರು 1.5 ದಶಕಗಳ ಕಾಲ ತುಂಬ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಇಡೀ ಶಿವಮೊಗ್ಗ ನಗರದಲ್ಲಿ 2 ಬಾರಿ ಅವರು ಶಿವಮೊಗ್ಗ ನಗರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿದ್ದರು. ಅವ್ರದ್ದೇ ಒಂದು ಶಕ್ತಿ, ಸ್ವಂತ ಬಲದ ಮೇಲೆ ಇರುವಂತಹ ಏಕೈಕ ನಾಯಕ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲಿ ಶ್ರೀಕಾಂತ್ ಒಬ್ಬರು. ಅವರ ಜೊತೆಯಲ್ಲಿರುವಂಥ ಹಲವಾರು ಜನ ಯುವಕರುಗಳನ್ನು, ಒಂದು 15 ಜನಕ್ಕೆ ಕಾರ್ಪೊರೇಟ್ಗಳನ್ನು ಮಾಡಿದ್ರು, ಮೇಯರು, ಉಪಮೇಯರು, ಒಂದು ಶಕ್ತಿ ಸಮೂಹನೇ ಶಿವಮೊಗ್ಗ ನಗರದಲ್ಲಿ ಜೆ ಡಿ ಎಸ್ನಲ್ಲಿರೋದು ಶ್ರೀಕಾಂತ್ರವರ ಶಕ್ತಿ. ಹಾಗಾಗಿ ಇವತ್ತು ಎಂ ಶ್ರೀಕಾಂತ್ರವರು ಕಾಂಗ್ರೆಸ್ಸಿಗೆ ಬರ್ತಾ ಇರೋದು ನಿಜಕ್ಕೂ ಸಹ ಒಂದು ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಿದೆ. ಶಿವಮೊಗ್ಗ ನಗರದ ಒಂದು ಉತ್ಸಾಹದಲ್ಲಿದೆ. ಇವತ್ತು ಶ್ರೀಕಾಂತ್ ಅಂತ ಒಬ್ಬರು ನಾಯಕರು ಶಿವಮೊಗ್ಗಕ್ಕೆ ಬೇಕಿತ್ತು. ಏಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ಶಿವಮೊಗ್ಗ ನಗರದಲ್ಲಿ ಯಾವ ರೀತಿ ನಮ್ಮ ನಾಯಕರುಗಳೇ ಇರ್ಬೋದು ತನ್ನ ಒಂದು ಯಾವ ಮಟ್ಟದಲ್ಲಿ ಯುವಕರು ಇಟ್ಕೊಂಡಿರ್ತಾರೆ. ಆದರೆ ಶ್ರೀಕಾಂತ್ ಅವರು ಅವರೆಲ್ಲರಿಗಿಂತ ಮಿಗಿಲಾಗಿರುವಂಥದ್ದನ್ನು ನಾನು ಕಂಡಿರುವಂಥ ಶ್ರೀಕಾಂತ್ ಅವರು. ಅವರು ಆ ಪಕ್ಷದಲ್ಲಿದ್ದರು, ಜಾತ್ಯತೀತ ಮನೋಭಾವನೆಗಳನ್ನು ಒಗ್ಗೂಡಿಸ್ಕೊಂಡಿದ್ದರು. ಎಲ್ಲ ಜಾತಿ ಧರ್ಮ ಸಮೂಹ ಯಾವುದೇ ಪಕ್ಷ ಪಾರ್ಟಿ ಅನ್ನೋದು ಇರಲಿಲ್ಲ ಅವರಲ್ಲಿ. ಅಂತಹ ವ್ಯಕ್ತಿನ ಕಂಡಿದ್ದು ನಾನು ಶ್ರೀಕಾಂತ್ ಅವರೊಬ್ಬರು. ಅಲ್ಲಿ ಶಿವಮೊಗ್ಗ ಸೊರಬದಲ್ಲಿ ಶಾಸಕರಾಗಿದ್ದರು ಶಾರದಾಪುರ ನಾಯಕರು ಮತ್ತು ಅಪ್ಪಾಜಿ ಗೌಡರು ಕೂಡ ಅವರ ಜಿಲ್ಲಾಧ್ಯಕ್ಷತೆ ಇದ್ದಾಗ ಅವರು ಅಸ್ತಿತ್ವದಲ್ಲಿ ಇದ್ದಾಗ ಅವರು ಕೂಡ ಗೆದ್ದು ಎಮ್ ಎಲ್ ಎಗಳಾಗಿದ್ದರು. ಜೊತೆಗೆ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನು ಕೂಡ ನಾವು ಅವತ್ತಿನ ದಿನ ಕಾಂಗ್ರೆಸ್ ಜೊತೆಗೆ ಸರ್ಕಾರವನ್ನು ಮಾಡಿದ್ವಿ ಮಹಾನಗರ ಪಾಲಿಕೆಯನ್ನು. ಹಾಗಾಗಿ ನಮಗೂ ಕೂಡ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಸಿದ್ಧಾಂತಗಳು ಮತ್ತು ಅವರ ಉದ್ದೇಶಗಳು ಜೊತೆಗೆ ಇವತ್ತಿನ ಕೊಟ್ಟಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ಮೆಚ್ಚಿ ಮತ್ತು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರವರ ಆಡಳಿತದ ವೈಖರಿಗಳನ್ನು ಕಂಡು ನಾವೆಲ್ಲರೂ ಕೂಡ ಇವತ್ತು ಪಕ್ಷ ಸೇರ್ಪಡೆಯನ್ನು ಶ್ರೀಕಾಂತ್ ಅಣ್ಣನವರ ನೇತೃತ್ವದಲ್ಲಿ ಸೇರ್ತಾ ಇದ್ದೀವಿ. ಟೋಟಲ್ ಎಷ್ಟು ಜನ ಇವತ್ತು ಸೇರ್ಪಡೆ? ಸುಮಾರು ಜನಗಳು, ತುಂಬ ಜನ ಬರೋರಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಮೇಯರ್ಗಳು, ಡೆಪ್ಟಿ ಮೇಯರ್ಗಳು, ಪದಾಧಿಕಾರಿಗಳು, ಜೆ ಡಿ ಎಸ್ನ ಪದಾಧಿಕಾರಿಗಳು, ಜೊತೆಗೆ ನಮ್ಮ ಶಿವಮೊಗ್ಗದ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಪಕ್ಷವನ್ನು ಸೇರ್ಪಡೆ ಆಗ್ತದೆ. ಸುಮಾರು 1000 ಜನಗಳು ಬಂದಿದ್ದಾರೆ ಇವತ್ತು. ನಿರೀಕ್ಷೆ ಮಾಡೋಕ್ಕಾಗಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಜನವನ್ನು ಶ್ರೀಕಾಂತ್ ಅಣ್ಣನವರ ಅವರ ಆಡಳಿತದ ವೈಖರಿಗಳನ್ನು ನೋಡಿಕೊಂಡು ಮತ್ತು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಈ ದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ದೀರ್ಘಕಾಲದಿಂದ ಜನತಾದಳವನ್ನು ಬೆಳೆಸಿದಂಥ ಶ್ರೀಕಾಂತ್ ಅವರು ತಮ್ಮ 100 ಬೆಂಬಲಿಗರೊಂದಿಗೆ ಪಕ್ಷವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ಸನ್ನು ಸೇರಿದ್ದಾರೆ. ಇದರ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹೊಸ ಶಕ್ತಿಯ ಸೇರ್ಪಡೆ ಕಾಂಗ್ರೆಸ್ಸಿಗಾಗಿದೆ. ಇವರ ಸೇರಿಕೆಯ ಪರಿಣಾಮವಾಗಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಶಕ್ತಿ ಪಕ್ಷಕ್ಕೆ ಸಿಕ್ಕುತ್ತೆ, ಜಯವನ್ನು ಲಭಿಸೋ ಕಡೆಗೆ ಅವರ ಹೆಚ್ಚಿನ ಕೊಡುಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸಮುದ್ರ ಅಂದರೆ ಎಲ್ಲ ನೀರು ಸೇರ್ತಾನೆ ಇರ್ತೈತೆ. ಆ ಸಮುದ್ರ ಕುಗ್ಗಲ್ಲ, ಅದು ತನ್ನ
ಒಂದು ಲೆವೆಲ್ ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲರಿಗೂ ಅವಕಾಶಗಳು ಸಿಗ್ತವೆ. ಆ ಭರವಸೆಯಲ್ಲಿ ಬಂದಿದೆ. ನಮ್ಮ ಲೀಡ್ರು ನಮ್ಮ ಮುಖಂಡ ಅಂತ ಶ್ರೀಕಾಂತ್ ಅನ್ನೋರು ಮಾತಾಡಿದ್ದಾರೆ, ಎಲ್ಲೆಲ್ಲ ಅವಕಾಶಗಳು ಸಿಗ್ತವೆ ಅಲ್ಲೆಲ್ಲವೂ ಕೂಡ ಕೊಟ್ಕೊಂಬಿಟ್ಟು ಅವಕಾಶ ಕೊಟ್ಕೊಂಬಿಟ್ಟು ಕೆಲಸ ಮಾಡೋಣ ಪಕ್ಷದ ದೃಷ್ಟಿಯಿಂದ ಅಂತೇಳಿ ತೀರ್ಮಾನ ತಗೊಂಡು ಬಂದಿದ್ವಿ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾವು ಏನೀಗ ಶ್ರೀಕಾಂತ್ ಅವರು ಸೇರ್ಪಡೆ, ಅವರ ಬೆಂಬಲಿಗರು ಸಹ ಇವತ್ತು ಏನು ಸೇರ್ಪಡೆ ಆಗಿದ್ದಾರೆ, ಶಿವಮೊಗ್ಗಕ್ಕೆ ಒಂದು ಶಕ್ತಿ ಬಂತು ಇವತ್ತು ಕಾಂಗ್ರೆಸ್ಸಿಗೆ. ಇನ್ನೂ ಜಿಲ್ಲೆ ಅನ್ನೋದಕ್ಕಿಂತ ರಾಜ್ಯದಲ್ಲೇ ಇವತ್ತು ಎಲ್ಲ ಅಲೆ ಇವತ್ತು ಕಾಂಗ್ರೆಸ್ ಪರವಾಗಿದೆ. ಯಾರ್ಯಾರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅವ್ರನ್ನೆಲ್ಲ ಇವತ್ತು ಕೆ ಪಿ ಸಿ ಅಧ್ಯಕ್ಷ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಯಾರ್ಯಾರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ ಅವರೆಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್ನ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಮಾಜಿ ಎಮ್ ಎಲ್ ಎಗಳು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿ ಬರ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 18-20 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಂಥ ಗುರಿನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಒಂದು ಹೊಂದಾಣಿಕೆಯಲ್ಲಿ, ಆಮೇಲೆ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡ್ತೀವಿ ಅನ್ನೋದು ಒಂದು ವಿಶ್ವಾಸ ಇದೆ. ಶ್ರೀಕಾಂತ್ ಅಣ್ಣವರು ತುಂಬ ಒಳ್ಳೆಯ ವ್ಯಕ್ತಿ. ಅವರ ನೇತೃತ್ವದಲ್ಲಿ ಮಾಜಿ ಮೇಯರ್ ಆಗ್ತಕ್ಕಂಥ ನಾಗರಾಜ್ ಶಂಕರಿ ಅವರು, ಪಾಲಕ್ಷ ಅವರು, ಮತ್ತು ಹಾಗೆಯೇ ರಾಜಣ್ಣವರು, ಉಮಾನ್ ಅವರು, ಈ ಥರದ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮುಖಂಡರುಗಳು ಎಲ್ಲರೂ ಕೂಡ ಪಕ್ಷದಲ್ಲಿ ಅಧಿಕೃತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಯನ್ನು ಕೂಡ ಗೆಲುವಿನ ನಿಟ್ಟಿಗೆ ಒಂದು ಸಹಕಾರಿಯಾಗ್ತದೆ. ಇವರೆಲ್ಲರ ಶಕ್ತಿ ಕೂಡ ಇನ್ನೂ ಹೆಚ್ಚು ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ದೊರೆತದೆ ಅಂತ ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಲೋಕಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಗೆಲುವಿಗೆ ಇವರೆಲ್ಲರೂ ಸೇರ್ಪಡೆಯಿಂದ ತುಂಬ ಸಹಕಾರಿಯಾಗಿದೆ ಅಂತೇಳಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಎಂ ಶ್ರೀಕಾಂತ್ ರವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಂಥದ್ದನ್ನ ಇಡೀ ಶಿವಮೊಗ್ಗ ಜಿಲ್ಲೆಯ ಯುವ ಸಮೂಹ, ಯುವ ಕಾಂಗ್ರೆಸ್ ಅಭೂತಪರವಾಗಿ ಇವತ್ತು ಸ್ವಾಗತಿಸ್ತಾ ಇದೆ. ಇವತ್ತು ಬೆಂಗಳೂರಿನ ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷಗಳು ಇವತ್ತು ಅವರನ್ನು ಒಂದು ಯಾವುದೋ ಒಂದು ಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದ ಜೊತೆಗೆ ಇವತ್ತೇನು ಈಗಾಗಲೇ ಶಿವಮೊಗ್ಗ ನಗರ ಜಿಲ್ಲೆಯಲ್ಲಿ ಯುವಕರಿಗೆ ಕೆಲವೊಂದು ಕೋಮುಭಾವತ್ವದ ವಿಚಾರಗಳಲ್ಲಿ ಯುವಕರು ಇವತ್ತು ತೊಡಗಿನ ಸಂದರ್ಭದಲ್ಲಿ ಇವತ್ತು ಯುವಕರಲ್ಲಿ ಕೌಶಲ್ಯ, ಸಾಂಸ್ಕೃತಿಕ, ಕ್ರೀಡಾ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚು ಪ್ರೋತ್ಸಾಹ ಮಾಡುವಂಥ ಕ್ರೀಡಾ ಪೋಷಕ ಶ್ರೀಕಾಂತ್ ಅವರು ನಮ್ಮ ಪಕ್ಷಕ್ಕೆ ಬರೋದ್ರಿಂದ ಇವತ್ತು ಎಲ್ಲೋ ಒಂದು ಯುವ ಸಮೂಹ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತದೆ ಅನ್ನೋದೊಂದನ್ನು ಅಚಲವಾದ ಇವತ್ತು ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರೋದು.